ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರ್ಮಲಾ ಅಕೌಂಟ್ ಡೈಲಾಗ್ಸ್ ಫ್ರೆಂಡ್ಸ್ ನೀವೆಲ್ಲರೂ ಆರಾಮಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ರೀ ಯಾಕಂದರೆ ಇವತ್ತು ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಎಸ್ಪೆಷಲಿ ಅಮಾವಾಸ್ಯೆ ಚಟ್ಟಿ ಅಮಾವಾಸೆ ಅಮಾವಾಸೆ ಇದ್ರೆ ಏನಾದರೂ ಒಂದು ಸ್ಪೆಷಲ್ ಸ್ವೀಟ್ ಅಡುಗೆನ ಮಾಡಿರ್ತೀವಿ ಯಾಕಂದರೆ ನಮಗೆ ಕಂಪಲ್ಸರಿಯಾಗಿ ಪೂಜೆ ಮಾಡಬೇಕಾದ್ರೆ ಎಡೆ ಅಂತ ಮಾಡ್ತೀವಿ ಡೈಲಿ ಆದರೆ ಸಕ್ಕರೆ ಬೆಲ್ಲನೋ ಅಥವಾ ಏನಾದರೂ ಮಾಡಿದರೆ ಹಿಡಿತೀವಿ ಸ ಆದರೆ ಅಮಾಶೆ ಹುಣ್ಣಿಮೆ ಸ್ಪೆಷಲ್ ಹಬ್ಬ ಹರಿದಿನ ಜಾತ್ರೆಗಳಲ್ಲಿ ಕಂಪಲ್ಸರಿಯಾಗಿ ಸ್ವೀಟ್ ಮಾಡೇ ಮಾಡ್ತೀವಿ ಅದಕ್ಕೆ ಇವತ್ತು ಚಟಿ ಅಮಾವಾಸ್ಯೆ ಇರೋದರಿಂದ ನಾನು ಕೂಡ ಮನೇಲಿ ಸ್ವೀಟ್ ಇದ್ದೀನಿ ನಮಗೂ ತಿನ್ನೋಕ್ಕಾಗಿತ್ತು ಮತ್ತು ದೇವ್ರಿಗೆ ಪ್ರಸಾದವೂ ಆಯಿತು ಅಂತ ಸೊ ನೋಡಿದ್ರಲ್ಲ ಇದು ಸ್ಪೆಷಲ್ ಏನಪ್ಪ ಅಂದ್ಕೊಂಡಿರ್ಬೋದಲ್ಲ ಇದು ಯೂಟ್ಯೂಬಲ್ಲೇ ಪ್ರಥಮ ಬಾರಿಗೆ ಅಂತ ಅಂದ್ಕೋತೀನಿ ನಾನು ಇಲ್ಲಿವರೆಗೂ ಯಾವುದೇ ವೀಡಿಯೋ ನೋಡಿಲ್ಲ ಯಾರು ಹಾಕಿರ್ಬೋದು ಬಟ್ ನಮ್ಮ ಕಣ್ಣಿಗೆ ಕಂಡಿಲ್ಲ ನಾನು ಎಷ್ಟೋ ವಿಡಿಯೋನ ಸರ್ಚ್ ಮಾಡೋಕೆ ಹೋಗಿನಿ ಬಟ್ ನಾವು ಕಂಡಿಲ್ಲ ಇದಕ್ಕೆ ಸೌತಿ ಬೀಜ ಅಂತಾರೆ ಇದು ಗೋಧಿ ಹಿಟ್ಟು ಮೈದಾ ಹಿಟ್ಟು ಅಥವಾ ರವಲ್ಲೇನೂ ಮಾಡ್ಬೋದು ನಮ್ಮ ಕಡೆ ಹಳ್ಳಿ ಒಳಗೆ ಗೋಧಿ ಹಿಟ್ಟಿಲ್ಲ ಮಾಡ್ತಾರೆ ಸ್ವಲ್ಪ ಕಪ್ಪಾಗ್ತವೆ ರುಚಿ ಮಾತ್ರ ಬಂಪರ್ ಆಗಿರ್ತ ಸೂಪರ್ ಆಗಿರ್ತಾ ಅಂತ ಹೇಳ್ತೀನಿ ಇದು ನಾನು ಮಾಡಿದ್ದು ರವೆ ರೀ ಬಾಂಬೆ ರವೆ ಅಂತ ಅಂತ ಕರಿತೀವಲ್ಲ ಇದು ಬೇಸಿಗೆ ಟೈಮಲ್ಲಿ ಮಾಡ್ಬೋದಾದಂಥ ಒಂದು ಬೇಸಿಗೆ ಟೈಮಲ್ಲಿ ಮಾಡಿ ಸೇವ್ ಮಾಡಿ ಸೇ ಶೇಖರಣೆ ಮಾಡಿ ಇಟ್ಕೋಬೋದು ಒಂದು ವರ್ಷ ಪೂರ್ತಿನೇ ಮಾಡಿ ಇಟ್ಕೋಬೋದು ನಾನು ಒಂದು ಒಂದು ಎಂಟು ಕೆ ಜಿಯಷ್ಟು ಮಾಡಿದ್ದೀನಿ ಸ್ನೇಹಿತರೆ ಹೋದ ಬೇಸಿಗೆಯಲ್ಲಿ ಅಂದರೆ ನಾನು ಬಿಫೋರು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಾನು ಮಾಡಿದ್ದೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಮಾಡಿದರೆ ನಾನು ಡೆಫಿನೆಟ್ಲಿ ಆಗಿ ವೀಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೆ ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಾನು ಇದನ್ನು ಮಾಡಿದ್ದೆ ಎಂಟು ಕೆ ಜಿ ಮಾಡಿದ್ದೀನಿ ನಾನು ನಾಲ್ಕು ಕೆ ಜಿ ನಮ್ಮ ಮತ್ತು ನಮ್ಮ ತಾಯಿಯರಿಗೆ ನಾಲ್ಕು ಕೆ ಜಿ ಹೋದ್ವಲ್ಲ ಸ್ನೇಹಿತರೆ ಆವಾಗ ಕೊಟ್ಟಿದ್ದೀನಿ ಕೊಟ್ಟು ಬಂದಿದ್ದೀನಿ ಸೊ ನೋಡಿರಿ ಸೌತಿ ಬೀಜ ಹುಗ್ಗಿ ಅಂತ ಕರಿತೀವಿ ಇವಾಗ ಸೌತಿ ಬೀಜ ಅಂತ ಕರಿತೀವಿ ನಾನೀಗ ಸೌತಿ ಬೀಜದ ಹುಗ್ಗಿ ಇದ್ದೀನಿ ಇದಕ್ಕೆ ಮಾಡೋದಕ್ಕೆ ಏನೂ ಇಲ್ಲ ಸಿಂಪಲ್ಲಾಗಿ ಸ್ನೇಹಿತರೆ ಇದಕ್ಕೆ ಬೆಲ್ಲ ಬೆಲ್ಲದ ನೀರಲ್ಲಿ ಇದನ್ನು ಹಾಕಿ ಕುದಿಸ್ಬೋದು ಅಷ್ಟೇ ಈಗ ಯಾವ ಯಾವ ಥರ ಮಾಡ್ತೀವಂತ ನೋಡ್ಕೊಂಡು ಬರ ಬನ್ರಿ ಸ್ವಲ್ಪ ಇಂಗ್ರೀಡಿಯೆಂಟ್ಸು ಬೆಲ್ಲ ನೀರು ಮತ್ತು ಇದು ಆದರೆ ಆಯಿತು ಬೇಕಾದರೆ ಒಂದು ಏಲಕ್ಕಿ ಲವಂಗ ಏನಾದರೂ ಸ್ಮೆಲ್ಗೋಸ್ಕರ ಹಾಕೋಬೋದು ಟೇಸ್ಟಿಗೋಸ್ಕರ ಸೊ ನಾನು ಏನೇನು ಹಾಕಿ ಮಾಡ್ತೀನಿ ಅಂತ ನೋಡ್ಕೊಂಡು ವಿಡಿಯೋ ಖಂಡಿತವಾಗಿಯೂ ನಿಮ್ಗೆ ಇಷ್ಟ ಆಗುತ್ತೆ ಯಾಕಂದರೆ ಯೂಟ್ಯೂಬಲ್ಲಿ ಪ್ರಪ್ರಥಮವರೆಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಡೆಫಿನೆಟ್ಲಿ ಲೈಕೇ ಆಗುತ್ತಾ ಲೈಕ್ ಮಾಡಿ ಹೊಸ್ದಾಗಿ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ತಾ ಬನ್ನಿರಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡಮ್ಮ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಬೋಗಣೆ ತೊಗೋತಾ ಇದ್ದೀನಿ ಬೋಗಣೆ ತೊಗೊಂಡು ಅದಕ್ಕೆ ನೀರು ಹಾಕ್ತೀನಿ ನೀರು ಸ್ವಲ್ಪ ಗರಮ್ ಆದಮೇಲೆ ಅಂದರೆ ಸ್ವಲ್ಪ ಸೂಡಾದ ಮೇಲೆ ನಾನು ಅದಕ್ಕೆ ಬೆಲ್ಲ ಹಾಕಿ ನೀರು ಕರಸಿ ಕರಸ್ಕೊತೀನಿ ನೋಡ್ತಾಯಿದ್ರಲ್ಲ ಸ್ನೇಹಿತರೆ ಒಂದು ದೊಡ್ಡ ಬೊಗುಣಿ ತೊಗೊಂಡು ಅಂದರೆ ನಿಮ್ಮ ಮನೆಯಲ್ಲಿ ಯಾವುದು ಇರ್ತಲ್ಲ ಅದನ್ನ ತೊಗೊಂಡು ಅಲ್ಲಿ ಸ್ವಲ್ಪ ನೀರು ಹಾಕಿ ನೀವು ಮ್ಯಾಕ್ಸಿಮಮ್ ಅಳತೆ ಪ್ರಮಾಣಕ್ಕೆ ಅನುಗುಣವಾಗಿ ನೀರು ಹಾಕಿ ಅದನ್ನು ಸುಳು ಸುಡು ಮಾಡಲಿಕ್ಕೆ ಇಡ್ರಿ ಅಂದರೆ ನೀರು ಕಾಯ್ಬೇಕು ಆವಾಗ ಸ್ವಲ್ಪ ಬೆಲ್ಲ ಹಾಕೊಂಡ್ರಿಗೆ ನಾವೆಷ್ಟು ಸೌತಿ ಬೀಜನ ತೊಗೊಂಡಿರ್ತೀವಲ್ಲ ಸ್ನೇಹಿತರೆ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ಹಾಕಿ ಕರೆಸ್ಕೋಬೇಕಾಗುತ್ತ ಸೊ ನಾನು ಎಷ್ಟು ತೊಗೊಂಡಿದ್ದೀನಲ್ಲ ಅದಕ್ಕೆ ಅನುಗುಣವಾಗಿ ನಾನೀಗ ಬೆಲ್ಲ ಹಾಕಿ ಇದನ್ನ ಇದ್ದೀನಿ ಸ್ನೇಹಿತರೆ ಯಾಕಂದರೆ ನೀರು ಬೇಗನೆ ಕಾಯಿಲಿ ಅಂತ ಒಂದು ಐದು ನಿಮಿಷದಾಗ ಕಾದ್ಬಿಡ್ತಾವೆ ಸೊ ನೀರು ಕಾದವು ನೋಡ್ರಿ ಈಗ ನೀರು ಇದನ್ನು ಇದನ್ನ ಈಗ ಸ್ವಲ್ಪ ಕೈ ಆಡ್ಸಂಬ್ರಿ ಅಂದರೆ ಬೆಲ್ಲ ಏನು ತಾಳಕ್ಕೆ ಏನೋ ಅಂತ ನೋಡಮ್ಮ ಬೆಲ್ಲ ಎಲ್ಲಿ ಅಂಟ್ಕೊಂಡಿಲ್ಲ ಸ್ನೇಹಿತರೆ ಎಲ್ಲ ಬೆಲ್ಲ ಕಾ ಕರಗಿದೆ ಸೊ ಇವಾಗ ನಾವು ಬೆಲ್ಲದಲ್ಲಿ ಹೊಲಸಿರುತ್ತಲ್ಲ ಸೊ ಹಂಗಾಗಿ ಸ್ವಲ್ಪ ಸಾಣಿಗೆ ಇಟ್ಕೊಳ್ಳಮ್ಮ ಇನ್ನೊಂದು ಬೇರೆ ಬೊಗುಣಿ ಅಂತ ತೊಗೊಂಡು ಅದಕ್ಕೆ ಜಡ್ಡಿಗೆ ಸಾಣಿಸ್ಕೊಂಡ್ಬಿಡೋಣ ಅಂತ ಅಂದರೆ ಏನಾದರೂ ಹೊಲಸು ಕಸ ಕಡ್ಡಿದ್ರೆ ಬಂದ್ಬಿಡುತ್ತ ಸೊ ಬೆಲ್ಲ ಬೆಲ್ಲದಾಗ ಆಲ್ಮೋಸ್ಟ್ ಸ್ವಲ್ಪ ಹೊಲಸು ಇದ್ದೇ ಇರುತ್ತಲ್ಲ ಸೊ ಹಾಗಾಗಿ ನೋಡಿರಿ ಇಷ್ಟೇ ಇಷ್ಟು ಬಂತಲ್ಲ ಹೊಲಸು ಅಷ್ಟು ಇಡಲಿಲ್ಲ ಅಂದರೆ ಕೂಡ ಅಷ್ಟು ಹೊಟ್ಟೆಗೆ ಹೋಗ್ತಿಲ್ಲ ಸೊ ಹಾಗಾಗಿ ಈಗ ಸೋಸ್ಕೊಂಡೆ ಒಂದು ಚಹ ಜಡ್ಡಿಗೆ ಹಾಕಿ ಸೋಸ್ಕೊಂಡ ನಂತರ ಸ್ನೇಹಿತರೆ ಮತ್ತೆ ನಾವೇನು ಕಾಯೋಕಿಟ್ಟಿದ್ಲು ನೀರು ಅದೇ ಬೊಗಣಿಗೆ ಹಾಕ್ಕೊಳಂಬ್ರಿ ಯಾಕಂದರೆ ಸೋತಿ ಬೀಜ ಹಾಕಿದ ಮೇಲೆ ದಪ್ಪಾಗಿ ಉಬ್ಬಿ ಅಂದರೆ ನಾವು ರವದಲೆ ಮಾಡಿರ್ತೀವಲ್ಲ ಸೋತಿ ಬೀಜನ ಹಂಗಾಗಿ ಸ್ವಲ್ಪ ಉಬ್ಬಿದಂಗಾಗಿ ಭಾಳ ಹಾಕ್ತಾವ ಸೊ ಇದೊಗಣಿಗೆ ತೊಳ್ಕೊಂಡು ಮತ್ತು ಇದಕ್ಕೆ ನಾನು ಅದನ್ನು ಬೆಲ್ಲದ ನೀರನ್ನ ಹಾಕ್ತೀನಿ ಯಾಕಂದರೆ ಇದು ಇಡ್ಸಂಗಿಲ್ಲ ಈ ಪಾತ್ರೆ ಸೊ ಹಾಗಾಗಿ ದೊಡ್ಡ ಪಾತ್ರೆನೇ ನೋಡಿ ಇಟ್ಕೊಂಡಿದ್ದೀನಿ ನಾನು ದೊಡ್ಡ ಬೊಗಣಿನೇ ಇವಾಗ ನೀರನ್ನ ಸ್ವಲ್ಪ ಕಾಯಿ ಸ್ನೇಹಿತರೆ ಕಾದ ಮೇಲೆ ಅಂದರೆ ಸ್ವಲ್ಪ ಹೊರಗಡೆ ತೆಗೆದಿರ್ತೀವಲ್ಲ ಹಾರ್ದಂಗೆ ಆಗಿರ್ತವು ಇವಾಗ ನಾವು ಮತ್ತೆ ಅದೇ ಕಾಸ ಕಿಡಂಬ್ರಿ ಆಮೇಲೆ ಸ್ವಲ್ಪ ಏನಾದರೂ ವಾಸನೆ ಬೇಕಲ್ಲ ಸೊ ಇದ್ರೆ ಹಾಕ್ಕೊಡ್ರಿ ಇಲ್ಲಾಂದರೆ ನಡೆಯುತ್ತಾ ಸ್ವಲ್ಪ ಒಂದೇ ಒಂದು ಏಲಕ್ಕಿ ಮತ್ತು ಎರಡು ಲವಂಗ ಹಾಕೊಂಡಿದ್ದೀನಿ ಸ್ಮೆಲ್ಗೋಸ್ಕರ ಅಷ್ಟೇ ಇದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಬಿಡ್ಬೋದು ಆದ ನಂತರ ನಾವೇನು ತೊಗೊಂಡಿರ್ತೀವಲ್ಲ ಸ್ನೇಹಿತರೆ ಸೌತೆ ಬೀಜನ ಆ ಸೌತೆ ಬೀಜನ ಈ ಥರ ಹಾಕಿ ಅದೇ ನೀರಲ್ಲಿ ಹಾಕಬೇಕಾಗುತ್ತೆ ಅಂದರೆ ನೀರು ಭಾಳ ಇಡುತ್ತೆ ಸ್ನೇಹಿತರೆ ಇದು ದಪ್ಪ ಇರುತ್ತಲ್ಲ ಸೊ ಅದೆಲ್ಲ ಬೆನ್ನಿಬೇಕಲ್ಲ ಹಾಗಾಗಿ ನೀರು ಅದು ಎಷ್ಟು ಇಡಿಸುತ್ತಲ್ಲ ಅಷ್ಟೇ ಹಾಕೋಣ ಈಗ ಅದು ಒಂದು ಸ್ಪೂನ್ ತೊಗೊಂಡು ಕೈಯಾಡಿಸ್ತಾ ಇರೋಣ ನೋಡಿರಿ ಅದು ಸೌತೆ ಬೀಜ ಕುದಿತಾ ಕುದಿತಾ ಈ ಥರ ಮೇಲೆ ಬುರುಗ ಬಂದಂಗೆ ಬರುತ್ತಾ ಅದನ್ನ ತಕ್ಕೊಡ್ರಿ ಯಾಕಂದರೆ ಸೌತೆ ಬೀಜದಲ್ಲಿ ಆ ಥರ ಬರೋದು ಸಹಜನೇ ಸೊ ಈಗ ಕುದಿತಾ ಇದೆ ಸ್ನೇಹಿತರೆ ಇನ್ನೂ ಅದಕ್ಕೆ ನೀರು ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಅಷ್ಟೇ ಕುದಿಸಿ ಇಡ್ಬೋದು ಬಟ್ ಬೆಲ್ಲ ಹಾಕಿರ್ತೀವಲ್ಲ ಆರಿದ ಮೇಲೆ ಅದು ಗಟ್ಟಿ ಆಗುತ್ತಾ ಸೊ ಹಂಗಾಗಿ ನೀವು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕೋಬೇಕಾಗುತ್ತಾ ಸಾರಿ ತುಪ್ಪ ಹಾಕಬೇಕಾಗತ್ತೆ ರೀ ಮೇಲೆ ಒಂದು ಸ್ಪೂನಷ್ಟು ನಾ ತುಪ್ಪನೂ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ ಮೇಲೆ ಅದು ಬುರ್ಗ ಬುರುಗೆ ಬರುತ್ತಲ್ಲ ಅದನ್ನು ತೆಗಿಬೇಕು ನೋಡಿರಿ ನೀರೆಲ್ಲ ಹಿಂಗೆ ಕುಂತು ಅದರಲ್ಲಿ ಲವಂಗ ಎಲ್ಲ ಕಿಗಿದ್ನಲ್ಲ ಆದರೂ ಸ್ನೇಹಿತರವು ಕಪ್ಪು ಕಪ್ ಕಾಣೋವು ಮತ್ತು ನೀವೇನು ನೋಡೋರು ತಪ್ಪು ತಿಳ್ಕೊಬೇಡ್ರಿ ಈಗ ಕುದ್ದಿದೇನೋ ಅಂತ ಒಂದು ಇಟ್ಕೊಂಡು ನೋಡ್ತಾ ಇದ್ದೀನಿ ಸೊ ಕುದ್ದಿದೆ ಸ್ನೇಹಿತರೆ ಈಗ ಸ್ವಲ್ಪ ನೀರು ಗಚ್ಚಿರುವಾಗಲೇ ತೆಗ್ಯ ಯಾಕಂದರೆ ಆಮೇಲೆ ಬರಬರ್ತಾ ಸ್ವಲ್ಪ ಗಟ್ಟಿಯಾಗಿ ಅಂಟ್ಕೊಳುತ್ತ ಈ ಟೈಮಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಅಂದರೆ ಅದು ಉದ್ರ ಬದ್ರ ಇರಲಿ ಅಂತ ಇಲ್ಲಾಂದರೆ ನೀರು ತಣ್ಣಗಾದ ಮೇಲೆ ಅದರಾಗಿದ್ದು ಎಲ್ಲ ನೀರು ತಣ್ಣಗಾದ್ಮೇಲೆ ಅಂಟ್ಕೊಂಡ್ಬಿಡ್ತಾ ಸೊ ತಿನ್ನೋಕಷ್ಟೊಂದು ಇಷ್ಟ ಅನಿಸಲ್ಲ ಸೊ ಹಂಗಾಗಿ ಇದು ಯಾವ ಥರ ಸೌತೆ ಬೀಜ ಇದೆಯಲ್ಲ ಅದೇ ಥರ ಉದ್ರ ಬದ್ರ ಇರಲಿ ಅನ್ನೋದಕ್ಕೋಸ್ಕರ ಒಂದು ತುಪ್ಪ ಹಾಕ್ಬಿಟ್ರೆ ಒಂದು ಕುಂಟ ಒಂದು ಕೊಂದು ಆಗಲು ಅಂಟುಕೊಳ್ಳೋದಿಲ್ಲ ಅಂತ ಅಷ್ಟೇ ಸೊ ಇದು ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಸ್ನೇಹಿತರು ಇಷ್ಟೇ ಇದು ಆರಿದ ಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ ಅಂತ ಯಾವ ಥರ ಆಗುತ್ತಾ ಅಂತ ನೋಡಿ ಸ್ನೇಹಿತರೆ ಇಷ್ಟೇ ಈ ಥರ ಗಟ್ಟಿ ಆಗುತ್ತಾ ಇನ್ನೂ ತಣ್ಣಗಾದ ಮೇಲೆ ಇನ್ನೂ ಇದಕ್ಕಿಂತ ಗಟ್ಟಿ ಆಗುತ್ತಾ ಸೊ ಇವತ್ತಿನ ವಿಡಿಯೋ ಇಷ್ಟೇ ಈಸಿಯಾದ ಏನು ಇಂಗ್ರೀಡಿಯೆಂಟ್ಸು ಒಂದೆರಡು ಮೂರಷ್ಟೇ ಉಪಯೋಗಿಸ್ಕೊಂಡು ಒಂದು ಸ್ವೀಟ್ನ ತಯಾರು ಮಾಡ್ಬೋದು ಇದಕ್ಕೆ ಬೇಕಾದರೆ ನೀವು ಕೊಬ್ಬರಿ ತುರಿನ ಹೆಚ್ಕೊಂಡು ಹಾಕ್ಕೋಬೋದು ಬಟ್ ನನ್ನ ಹತ್ರ ಇರೋ ಇಲ್ಲ ಸೊ ಹಂಗಾಗಿ ನಾವು ಇದರಲ್ಲಿ ಹಾಲು ಅಥವಾ ತುಪ್ಪ ಹಾಕ್ಕೊಂಡು ಊಟ ಮಾಡ್ತೀವಿ ಸ್ನೇಹಿತರೆ ಇವತ್ತು ಅಮಾವಾಸ್ಯೆ ಇರೋದಕ್ಕೆ ಸ್ವಲ್ಪ ಸ್ವೀಟ್ ಮಾಡಿದೆ ತುಂಬ ದಿನ ಆಗಿತ್ತು ಮಾಡಬೇಕು ಮಾಡಬೇಕಂತ ಮಾಡಿದ್ದಿಲ್ಲ ಸೊ ಇವತ್ತು ಮಾಡಿದ್ದೀನಿ ಆಮೇಲೆ ಊಟ ಮಾಡುವಾಗೂ ಕೂಡ ಅಂತ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ನೋಡೋವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ